ನಮಸ್ತೆ ಸ್ನೇಹಿತರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಚಾನಲನ್ನು ನಾವು ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರುವಂತಹ ನಮ್ಮ ಮಿತ್ರರಿಗೋಸ್ಕರನೇ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಭಾಳಷ್ಟು ಮಾಹಿತಿ ಕನ್ನಡದಲ್ಲಿ ಲಭ್ಯ ಇಲ್ಲ, ಕನ್ನಡದಲ್ಲಿ ಪರೀಕ್ಷೆಗಳನ್ನು ಬರೆಯೋರಿಗೆ ತೊಂದರೆ ಆಗ್ತಾಯಿದೆ. ಹಾಗಾಗಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಸಾಕಷ್ಟು ವಿಷಯಗಳನ್ನು ತಮ್ಮ ಎದುರಿಗೆ ತರ್ತಾ ಇದ್ದೀವಿ. ಇನ್ನಿನ ತರಗತಿಯಲ್ಲಿ ನಾವು ಭಾರತದ ಪ್ರಮುಖ ಬಂದರುಗಳು, ಇದು ಭಾಗ ಎರಡನೇ. ಸ್ನೇಹಿತರೆ, ನೀವು ಮೊದಲೇ ಭಾಗ ನೋಡಿಲ್ಲ ಅಂತಂದರೆ ಅದನ್ನು ದಯವಿಟ್ಟು ಹೋಗಿ ನೋಡಿ. ನಮ್ಮ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಏನಿದೆ ಅಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗಿ ನೀವು ವಿಸಿಟ್ ಕೊಟ್ಟು ಯೂಟ್ಯೂಬಲ್ಲಿ ನೋಡಿದ್ರೆ ನಿಮಗೆಲ್ಲ ಮಾಹಿತಿನ ಸಿಗುತ್ತೆ. ಇಲ್ಲೇ ಇಲ್ಲ ಅಂತಂದರೆ ನಮ್ಮ ನಂಬರ್ ಆದಂಥ 9900184822 ಕೂಡ ನೀವು ವಾಟ್ಸಪ್ ಮೇಲೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಮಾಹಿತಿಯನ್ನು, ಲಿಂಕನ್ನು, ಹಾಗೆ PDFಗಳನ್ನು ಕೂಡ ನಾವು ಕೊಡ್ತೇವೆ. ಈಗ ನಾವು ಪಶ್ಚಿಮ ಕರಾವಳಿಯ ಬಂದರುಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಪಶ್ಚಿಮ ಕರಾವಳಿ ಬಂದರು ಬಹಳ ಪ್ರಮುಖವಾದಂಥ ಬಂದರು. ನೋಡಿ ಸ್ನೇಹಿತರೆ, ಇಲ್ಲಿ ಬರುವಂಥ ನಾವು ನೋಡೋದಾದರೆ ಮೊದಲನೇದು ಕೊಚ್ಚಿನ್ ಬಂದರು, ನಂತರ ಮ್ಯಾಂಗ್ಳೂರ್, ಮರ್ಮಗೋವಾ, ಹಾಗೆಯೇ ನವ ಶೇವಾ, ಹಾಗೆ ಮುಂಬೈ, ಆನಂತರ ಕಾಂಡ್ಲಾ. ಇವು ಪ್ರಮುಖ ಬಂದರುಗಳಾಗಿದೆ. ಇವು ಪಶ್ಚಿಮ ಕರಾವಳಿಯಲ್ಲಿ, ಇಲ್ಲಿ ಪಶ್ಚಿಮ ಕರಾವಳಿನ ಕೊಂಕಣ ತೀರ ಮತ್ತು ಮಲಬಾರ್ ತೀರ ಹೀಗೆ ಎರಡು ಭಾಗವಾಗಿ ನಾವು ವಿಂಗಡಣೆ ಮಾಡ್ತೀವಿ. ಅವುಗಳ ಬಗ್ಗೆ ನಾವು ತಿಳಿಯೋಣ. ಹಾಗಾಗಿ ಪಶ್ಚಿಮ ಕರಾವಳಿ ಬಗ್ಗೆ ನಾವು ತಿಳಿಯೋಣ, ಪಶ್ಚಿಮ ಕರಾವಳಿಯಲ್ಲಿ ಬರುವಂಥ ಬಂದರುಗಳ ಬಗ್ಗೆ. ಮೊದಲ ಬಂದರು ಮುಂಬೈ ಬಂದರು. ಇದು ಬಹಳ ಪ್ರಮುಖ ಬಂದರು, ಅತ್ಯಂತ ಪ್ರಮುಖ ಹಾಗೂ ಅತ್ಯಂತ ದೊಡ್ಡ ಬಂದರು ಇದಾಗಿದೆ. ಇದು ವಿಶಾಲವಾಗಿ ದೊಡ್ಡ ಪ್ರದೇಶದಲ್ಲಿದೆ, ಹಾಗೆ ಸ್ವಾಭಾವಿಕವಾಗಿ ರಚಿತವಾಗಿದೆ, ಇದನ್ನು ಕೃತಕವನ್ನು ಅಲ್ಲ. ಹಾಗೆಯೇ ಸ್ಟ್ರಾಟಜಿಕ್ ದೃಷ್ಟಿಯಿಂದ ತುಂಬಾ ಸುರಕ್ಷಿತ ಬಂದರು ಕೂಡ ಇದಿದೆ. ಈ ಬಂದರು ದೆಹಲಿಯಿಂದ ಹಿಡಿದು ಕರ್ನಾಟಕದವರೆಗೆ ಸಾಕಷ್ಟು ಸರಕು ಸಾಗಾಣಿಕೆ ವ್ಯವಹಾರಗಳಲ್ಲಿ ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸ್ನೇಹಿತರೆ, ಈ ಬಂದರಿನ ಬಗ್ಗೆ ನಿಮಗೆ ಅತ್ಯಂತ ಹೆಚ್ಚು ಪ್ರಶ್ನೆಗಳು ಬರಬಹುದು ಅಂತ ನನ್ನ ಊಹೆ. ಈಗ ನಾವು ನೋಡೋಣ, ಇದು ಪಶ್ಚಿಮ ಆಂಧ್ರ ಪ್ರದೇಶ ಏನಿದೆ ಅಲ್ಲ, ದೆಹಲಿಯನ್ನು ಒಳಗೊಂಡಂತೆ, ಕರ್ನಾಟಕ ಈ ಥರ ಒಳಗೊಂಡಂತೆ ಇದು ಕೂಡ ಬಹಳ ಲಾಭವನ್ನು ಪಡೆಯುತ್ತೆ. ಇದನ್ನು ಭಾರತದ ಹೆಬ್ಬಾಗಿಲು, ಗೇಟ್ವೇ ಆಫ್ ಇಂಡಿಯಾ ಅಂತ ಕರೀತಾರೆ ಬಂದರುಗಳಾದ ಸಂದರ್ಭದಲ್ಲಿ ನೋಡಿದಾಗ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ, ಮುಂಬೈ ಮಹಾನಗರಿ. ಹಾಗೆಯೇ ಇದರ ಒತ್ತಡವನ್ನು ಕಡಿಮೆ ಮಾಡಲು, ಅಂದರೆ ಇದರ ಮೇಲೆ ಸಾಕಷ್ಟು ಒತ್ತಡ ಇತ್ತು, ಕಲ್ಕತ್ತಾದ ಬಂದರಿನ ಮೇಲೆ ಸಾಕಷ್ಟು ಒತ್ತಡ ಇತ್ತು, ಹಾಗಾಗಿ ಹಾಲ್ಡಿಯಾ ಬಂದರನ್ನು ನಿರ್ಮಿಸಲಾಯಿತು. ಹಾಗೆಯೇ ಇದರ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ನವಶೇವಾ ಬಂದರನ್ನು ಕೂಡ ಆರಂಭಿಸಲಾಗಿದೆ. ಇರಲಿ ಸ್ನೇಹಿತರೆ, ಅದರ ಬಗ್ಗೆ ನವಶೇವಾ ಬಂದರ ಬಗ್ಗೆ ತಿಳಿಯೋಣ. ಈ ಬಂದರು ಏನಿದೆ ಅಲ್ಲ, ಈ ಬಂದರನ್ನು ಕೂಡ ಮೂರು ಭಾಗದಲ್ಲಿ ವಿಭಾಗಿಸಲಾಗುತ್ತೆ. ಅತ್ಯಂತ ದೊಡ್ಡ ಬಂದರನ್ನು ಮೂರು ವಿಭಾಗದಲ್ಲಿ ವಿಭಾಗಿಸಲಾಗುತ್ತೆ, ಇಂದಿರಾ, ಪ್ರಿನ್ಸೆಸ್ ಮತ್ತು ವಿಕ್ಟೋರಿಯಾ ಅಂತ ಈ ಬಂದರನ್ನು ನಾವು ಮಾಡ್ತೀವಿ ಸ್ನೇಹಿತರೆ, ಭಾಗ ಮಾಡ್ತೀವಿ. ಇದು ಪ್ರಮುಖ ಹಡಗು ಕಟ್ಟೆ ಬಂದರಾಗಿದೆ. ಸುಮಾರು 130 ವರ್ಷಗಳಿಂದಲೂ ಕೂಡ, ಅದಕ್ಕಿಂತ ಹೆಚ್ಚು ವರ್ಷಗಳಿಂದಲೂ ಕೂಡ ಇದು ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇದು ಎಲ್ಲ ಬಗೆಯ ಸಾಗಾಣಿಕೆ ಕಾರ್ಯವನ್ನು ನಿರ್ವಹಿಸುತ್ತೆ. ಶೇಕಡ 44% ನಮ್ಮ ದೇಶದಲ್ಲಿ ನಡೆಯುವಂಥ ಎಲ್ಲ ವ್ಯಾಪಾರ ಸಗಟು, ಏನು ಸಮುದ್ರ ಮಾರ್ಗದ ಮೇಲೆ ನಡೆಯುತ್ತಲ್ಲ, ಅದರಲ್ಲಿ 44% ಸಿಂಹಪಾಲು ಇದನ್ನು ಇದು ಹೊಂದಿದೆ. ಹಾಗೆಯೇ ಇದು ಸಾಗರೋತ್ತರ ವ್ಯಾಪಾರ, ಭಾರತ ಸಾಗರೋತ್ತರ ವ್ಯಾಪಾರಕ್ಕೆ ಇದು ಬಹಳ ಪ್ರಮುಖವಾದಂತಹ ಹಡಗು ಕಟ್ಟೆ ಇದಾಗಿದೆ. ಹಾಗೆಯೇ ಸ್ನೇಹಿತರೆ, ನಾವು ಮುಂದಿನ ಬಂದರು ಜವಾಹರ್ಲಾಲ್ ನೆಹರು ಬಂದರು ಅಥವಾ ನವಶೇವಾ ಬಂದರು. ಇದು ನವಶೇವಾ ಬಂದರು ಅನ್ನೋದು ಇದು ಮೊದಲ ಹೆಸರಾಗಿದೆ. ಈ ಇದನ್ನು ಜವಾಹರ್ಲಾಲ್ ನೆಹರು ಬಂದರು, ಜವಾಹರಲಾಲ್ ನೆಹರು ಬಂದರು ಅಂತ ಇತ್ತೀಚೆಗೆ ನಾಮಕರಣ ಮಾಡಲಾಗಿದೆ. ಇದು ಮುಂಬೈಯಿಂದ 14 ಕಿಲೋಮೀಟರ್ ಇದೆ. ಅಲ್ಲಿ ಹಾಲ್ಡಿಯ ಬಂದರು 104 ಕಿಲೋಮೀಟರ್ ವ್ಯತ್ಯಾಸ ಇದ್ದರೆ, ಇದು ಕೇವಲ 14 ಕಿಲೋಮೀಟರ್ ಅಂತರದಲ್ಲಿಯೇ ಇದನ್ನು ರೂಪಿಸಲಾಗಿದೆ, ನಿರ್ಮಾಣ ಮಾಡಲಾಗಿದೆ. 1982 ಇಲ್ಲಿ ಕಾರ್ಯನಿರ್ವಹಣೆ ಆರಂಭವಾದರೂ ಕೂಡ ಸ್ವಾಭಾವಿಕವಾಗಿ ಇದ್ದುದರಿಂದ ಮುಂದೆ 1989 ಇದರ ನಿರ್ಮಾಣವನ್ನು ದೊಡ್ಡ ಪ್ರಮಾಣದಲ್ಲಿ ಕೈಗೆತ್ತಿಕೊಂಡು ಮಾಡಲಾಗಿದೆ. ಅತಿ ದೊಡ್ಡ ಹಡಗುಗಳ ಸಂಚಾರಕ್ಕೆ ತುಂಬ ಯೋಗ್ಯವಾದಂಥ ಬಂದರು ಇದಾಗಿದೆ. ಅತಿ ದೊಡ್ಡ ಹಡಗುಗಳು ಮುಂಬೈ ಏನಿದೆ ಅಲ್ಲ ಬಂದರು, ಅದರ ಮೇಲಿನ ಒತ್ತಡವನ್ನು ಇದು ಕಡಿಮೆ ಮಾಡುತ್ತೆ. ಈಗ ನಾವು ನೋಡೋಣ ಸ್ನೇಹಿತರೆ, ಮರ್ಮಗೋವಾ. ಮರ್ಮಗೋವಾ ಗೋವಾದಲ್ಲಿದೆ, ಅದರಲ್ಲಿ ಹೆಸರಲ್ಲೇ ಇದೆ, ಮರ್ಮ ಇದೆ. ಇರಲಿ, ಇದು 1988 ಪೋರ್ಚುಗೀಸರಿಂದ ನಿರ್ಮಿತವಾಗಿದೆ. ಪೋರ್ಚುಗೀಸರು ಗೋವಾದಲ್ಲಿ 1968 ಕೂಡ
ಅವರು ಇದು ನಮ್ಮ ಭಾರತವನದಲ್ಲಿ ವಾಸವಾಗಿದ್ದರು, ಅಂದರೆ ಇದ್ದರು, ಬ್ರಿಟಿಷರು ಹೋದರೂ ಕೂಡ ಈ ಪೋರ್ಚುಗೀಸರು ಗೋವಾವನ್ನು ಬಿಟ್ಟು ಹೋಗಿರಲಿಲ್ಲ. ಹಾಗಾಗಿ ಈ ಜೋವಾರಿ ಕೊಲ್ಲಿ ಎಂಬಲ್ಲಿ ಇದು ಸ್ಥಿತವಾಗಿದೆ ಅಂತ ಹೇಳಿದ್ದೀನಿ. ಇದು ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾ ದೇಶಗಳಿಗೆ ವಸ್ತುಗಳನ್ನು ಮಾಡುತ್ತೆ, ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಇಲ್ಲಿ ಬಹಳ ಪ್ರಮುಖವಾದಂಥ ವಸ್ತುಗಳು ಎಕ್ಸ್ಪೋರ್ಟ್ ಆಗುವಂಥವು ಕಬ್ಬಿಣ ಮತ್ತು ಮ್ಯಾಂಗನೀಸ್. ಶೇಕಡ 50% ಇದ್ರ ಮೂಲಕನೇ ನಡೆಯುತ್ತೆ, ಮರ್ಮಗೋದ ಮೂಲಕನೇ ನಡೆಯುತ್ತೆ. ಹಾಗೇನ ಮುಂದುವರೆದು ನೋಡೋದಾದರೆ ನವಮಂಗಳೂರು ಬಂದರು, ನಮ್ಮ ಬಂದರು, ಬಂದರು ಸ್ನೇಹಿತರೆ, ಕರ್ನಾಟಕದ ಬಂದರು, ನಾವೆಲ್ಲ ಕನ್ನಡಿಗರು, ಕನ್ನಡಿಗರು ಹೆಮ್ಮೆ ಪಡುವಂಥ ಬಂದರು ಇದಾಗಿದೆ. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಇದು ಸರ್ವ ಋತು ಬಂದರು ಆಗಿದೆ ಸ್ನೇಹಿತರೆ, ಸರ್ವ ಋತುಗಳಲ್ಲೂ ಕೂಡ ಕಾರ್ಯನಿರ್ವಹಿಸುವ ಶಕ್ತಿ ಸಾಮರ್ಥ್ಯ ಇದಕ್ಕಿದೆ. ಇದು ಅಂಥ ಒಂದು ವ್ಯವಸ್ಥಿತ ಸಂದರ್ಭದಲ್ಲಿ ರಚಿತವಾಗಿದೆ, ಅಂದರೆ ನಿರ್ಮಾಣವಾಗಿದೆ. ಹಾಗೆಯೇ ಇದು ಸರ್ವ ಋತುವಲ್ಲೂ ಕೆಲಸ ಮಾಡುತ್ತೆ. ಪಶ್ಚಿಮ ಕರಾವಳಿಯಲ್ಲಿರುವಂಥ ಪ್ರಮುಖ ಬಂದರು, ಈ ಬಂದರು ಮೂಲಕ ತೈಲ ಶುದ್ಧೀಕರಣ ಕೂಡ ಘಟಕ ಅಲ್ಲಿ ಇದೆ, ಒಂದು ತೈಲ ಶುದ್ಧೀಕರಣ ಘಟಕ ಕೂಡ ಅಲ್ಲಿ ಇದೆ. ಇದು ಸ್ವಾಭಾವಿಕ ಬಂದರು. ಹಾಗೆಯೇ ಇವರು, ಇದು ಬಹಳ ಇಂದಿರಾ ಗಾಂಧಿಯವರಿದ್ದಾರಲ್ಲ, ನಮ್ಮ ಹೆಮ್ಮೆಯ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ ಇಂದಿರಾ ಗಾಂಧಿ, ಅವರು ಇದನ್ನು 1975 ಉದ್ಘಾಟನೆ ಮಾಡಿದ್ದಾರೆ. ಇದು ಕರ್ನಾಟಕ, ಉತ್ತರ ಕೇರಳ ಮತ್ತು ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ಪ್ರದೇಶಗಳಿಗೆ ಸೇವೆ ಒದಗಿಸುತ್ತೆ ಅಲ್ವಾ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಕಬ್ಬಿಣದಿರು, ಹಾಗೆ ಮ್ಯಾಂಗನೀಸ್, ಗ್ರ್ಯಾನೈಟ್, ಮರದ ದಿಮ್ಮಿ, ಹೆಂಚುಗಳು, ಇವುಗಳನ್ನು ಎಲ್ಲ ಈ ಬಂದರಿನ ಮೂಲಕ ರಫ್ತು ಮಾಡ್ತಾರೆ. ಮಂಗಳೂರು ಹೆಂಚುಗಳು ಭಾಳ ಫೇಮಸ್, ನೆನ್ಪಿಡಬೇಕು ಸ್ನೇಹಿತರೆ. ಹಾಗೆ ಮಂಗಳೂರಿನಲ್ಲಿ ದೊಡ್ಡ ಪ್ರಮಾಣದ ಸಸ್ಯ ಕಾಡು ಕೂಡ ಇದೆ, ಅಲ್ಲಿದ್ದ ಕೂಡ ಮರದಿಮ್ಮಿಗಳು ಆಗುತ್ತೆ, ಗ್ರಾನೈಟ್ ಹಾಗೆ ಮ್ಯಾಂಗನೀಸ್, ಕಬ್ಬಿಣದ ಅದಿರು ಕೂಡ ರಫ್ತಾಗುತ್ತೆ. ಇಲ್ಲಿ ಪೆಟ್ರೋಲಿಯಂ ಮತ್ತು ಕಬ್ಬಿಣದ ಅದಿರನ್ನು ಕೂಡ ಸಾಗಿಸ್ತಾರೆ. ಬೇರೆ ದೇಶಗಳಿಂದ ಪೆಟ್ರೋಲಿಯಂ ಕಚ್ಚಾ ವಸ್ತುಗಳನ್ನ ಆಮದು ಮಾಡಿಕೊಂಡು ಇಲ್ಲಿ ತೈಲ ಶುದ್ಧೀಕರಣ ಮಾಡ್ತಾರೆ. ತೈಲ ಶುದ್ಧೀಕರಣವನ್ನು ಒಳಗೊಂಡಿರುವಂಥದ್ದು ಇದು ಬಹಳ ಪ್ರಮುಖವಾದ ವಿಚಾರ. ಆಸ್ಟ್ರೇಲಿಯಾ ಮತ್ತು ಬ್ರೆಜಿಲಿಗೆ ಕಬ್ಬಿಣ ಅದಿರನ್ನು ಈ ಮೂಲಕನೇ ರಫ್ತು ಮಾಡ್ತಾರೆ. ನೋಡಿ, ಇತ್ತೀಚೆಗೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ದೊಡ್ಡ ಪ್ರಮಾಣದಲ್ಲಿ ಏನಾಗ್ತಾ ಇದೆ, ರಫ್ತು ವ್ಯವಹಾರ ನಡೀತಾ ಇದೆ. ಇದಕ್ಕೆ ಕಾರಣ ಕಬ್ಬಿಣದ ಅದಿರನ್ನು ನಾವು ಮೊದಲು ಚೀನಾಕ್ಕೆ ಮಾಡ್ತಾ ಇದ್ವಿ. ಇತ್ತೀಚೆಗೆ ಸರ್ಕಾರ ಚೀನಾದ ಮೇಲೆ ನಾವು ಕಳಿಸ್ತಿರೋಂತಹ ನಿರ್ಬಂಧ ಹೇರಿದ್ದರಿಂದ ಈಗ ಏನು ಮಾಡ್ತಾ ಇದೆ, ಆಸ್ಟ್ರೇಲಿಯಕ್ಕೆ ನಾವು ಕಬ್ಬಿಣದ ಅದಿರನ್ನು ರಫ್ತು ಮಾಡ್ತೀವಿ. ಹಾಗೆಯೇ ಪೆಟ್ರೋಲಿಯಂ ಮುಖ್ಯ ಸಾಗಿಸುವ ವಸ್ತು ಕೂಡ ಆಗಿದೆ. ಭಾರತ ಇತರ ಬಂದರುಗಳಿಗೆ ಇಲ್ಲಿದ್ದ ಮೂಲಕ ಸಾಗಿಸಲಾಗುತ್ತೆ. ಕರ್ನಾಟಕಕ್ಕೆ ಅಗತ್ಯವಾದಂಥ ತೈಲ ಮತ್ತು ಆಹಾರ ಧಾನ್ಯಗಳು ಕೂಡ ಈ ಬಂದರಿನ ಮೂಲಕನೇ ನಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಬಹಳ ಪ್ರಮುಖವಾದಂಥ ಬಂದರು. ಹಾಗಾದರೆ ಮುಂದಿನದು ಕೊಚ್ಚಿ. ಕೊಚ್ಚಿ ಇದು ಕೇರಳದಲ್ಲಿದೆ, ಪಶ್ಚಿಮ ತೀರದ ಬಂದರು ಕೂಡ ಹೌದು. ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತಲೇ ಕರೀತಾರೆ ಕೊಚ್ಚಿ ಬಂದರನ್ನು. ಬಹಳ ವಿಹಂಗಮ ನೋಟವನ್ನು ಹೊಂದಿರುವಂತಹ, ಬಹಳ ಬ್ಯೂಟಿಫುಲ್ ಇರುವಂತಹ ಕೊಚ್ಚಿ ಬಂದರಿದೆ. ಇದು ಕೇರಳ, ತಮಿಳುನಾಡು, ದಕ್ಷಿಣ ಕರ್ನಾಟಕ, ಏನಿದೆ ದಕ್ಷಿಣ ಕರ್ನಾಟಕ, ಇವುಗಳ ಹಿನ್ನೀರು ಬಂದರು ಕೂಡ ಇದಾಗಿದೆ. ಹಾಗೆಯೇ ಪಶ್ಚಿಮ ಕರಾವಳಿಯಲ್ಲಿ ದಕ್ಷಿಣದಲ್ಲಿ, ಪಶ್ಚಿಮ ಕರಾವಳಿಯಲ್ಲಿ ಇದ್ದರೂ ಕೂಡ ಅದರ ದಕ್ಷಿಣದಲ್ಲಿ ಪ್ರಧಾನ ಬಂದರು ಆಗಿದೆ. ಅತಿ ದೊಡ್ಡ ಹಡಗು ಕಟ್ಟುವ ಬಂದರು ಕೂಡ ಆಗಿತ್ತು. ಮೊದಲು ಇದನ್ನು ವಿಶಾಖಪಟ್ಟಣದಲ್ಲಿ ಹಡಗುಗಳ ನಿರ್ಮಾಣವಾಗ್ತಾ ಇತ್ತು. ಇತ್ತೀಚೆಗೆ ಅವುಗಳ ನಿರ್ಮಾಣ ಕಾರ್ಯ ಎಲ್ಲ ಕೊಚ್ಚಿ ಬಂದರಲ್ಲಿ ನಡೆಯುತ್ತೆ. ಇದು ಭಾರತಕ್ಕೆ, ಭಾರತ ಸರ್ಕಾರ ನಿರ್ಮಿತ ಬಂದರುಗಳಲ್ಲಿ, ಅಂದರೆ ಹಡಗು ಕಟ್ಟುವ ಕೆಲಸವನ್ನು ಇಲ್ಲಿ ಮಾಡಲಾಗುತ್ತೆ. ಇದು ಬಹಳ ಪ್ರಮುಖವಾದ ಬಂದರು ಸ್ನೇಹಿತೆ. ಹಾಗೆಯೇ ಇಲ್ಲಿ ಬಹಳ ಹೆಮ್ಮೆ ಪಡೋದು ಮತ್ತೊಂದು ವಿಚಾರ ಇದೆ. ನಮ್ಮ ನೌಕಾಪಡೆ ಏನಿದೆ ಅಲ್ಲ, ನೌಕಾಪಡೆ ಮತ್ತು ಭಾರತ ಕರಾವಳಿ ಪಡೆ, ಇವುಗಳು ಕಣ್ಗಾವಲು ಪಡೆಗಳು ಎಲ್ಲ ಕೆಲಸ ಮಾಡುವಂಥ ಬಂದರು ಕೂಡ ಆಗಿದೆ. ಈ ಬಂದರು ಮೂಲಕನೇ ಈ ನಮ್ಮ ಅರಬ್ಬಿ ಸಮುದ್ರ, ಹಾಗೆ ಬಂಗಾಳ ಕೊಲ್ಲಿ, ಹಾಗೆಯೇ ಹಿಂದೂ ಮಹಾಸಾಗರದ ಮೇಲೆ ನಡೆಯುವಂಥ ಎಲ್ಲ ಚಟುವಟಿಕೆಗಳನ್ನು ಹತೋಟಿ ಮಾಡಲಾಗುತ್ತೆ. ಹಾಗೆ ಹೇಳೋದು ನೋಡೋದಾದರೆ ಭಾರತ ಬಹಳ ಒಂದು ಸುಸ್ಥಿತಿ, ಒಂದು ಸರಿಯಾದ ಸ್ಥಳದಲ್ಲಿ ನಮ್ಮ ಭಾರತ ಇದೆ. ಆದರೂ ಕೂಡ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಹೆಚ್ಚಿನದಾಗಿ ಅದನ್ನು ಬಳಕೆ ಆಗ್ತಾ ಇಲ್ಲ, ಮುಂದಿನ ದಿನದಲ್ಲಿ ಆಗ್ಬೋದು. ಈಗ ನೋಡಿ, ರಫ್ತಾಗುವ ಪ್ರಮುಖ ವಸ್ತು ಚಹಾ, ಹಾಗೆ ಆಮದೋಗುವ ವಸ್ತು ಕಚ್ಚಾ ತೈಲ ಮತ್ತು ರಾಸಾಯನಿಕ ಗೊಬ್ಬರ ಕೂಡ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಇಲ್ಲಿದ್ದ ರಫ್ತಾಗುತ್ತೆ. ಹಾಗಾಗಿ ಮುಂದಿನ ಬಂದರು ಕಾಂಡ್ಲಾ ಬಂದರು. ಇದು ಗುಜರಾತ್ನಲ್ಲಿದೆ, ಸುಮಾರು ಕಚ್ ಅಂತ ಏನಿದೆಲ್ಲ ಕಚ್ನಲ್ಲಿದೆ, ಕೊಲ್ಲಿಯಿಂದ ಸುಮಾರು 90 ಕಿಲೋಮೀಟ್ರ್ ದೂರದಲ್ಲಿದೆ. ಗುಜರಾತ್ನಲ್ಲಿ ಒಂದು ಕೊಲ್ಲಿ ಅಂತ ಬರುತ್ತೆ, ಅಲ್ಲಿ 90 ಕಿಲೋಮೀಟ್ರ್ ದೂರ ಇದೆ, ಕಚ್ನಲ್ಲಿದೆ. ಹಾಗೆ ಭಾರತ ಪಾಕಿಸ್ತಾನ 1950ಗಿಂತಲೂ ಈ ಮೊದಲು ಸ್ವತಂತ್ರ ಪೂರ್ವದಲ್ಲಿ ಏನಾದವು ವಿಭಜನೆ ಆದವು. ಆವಾಗೇನಾಯಿತು, ಪಾಕಿಸ್ತಾನಕ್ಕೆ ಲಾಹೋರ್ ಬಂದರು ಸಿಕ್ತು.
ಆದರೆ ಭಾರತಕ್ಕೆ ಅಲ್ಲಿ ಸ್ಟ್ರಾಟಜಿಕ್ಕಾಗಿ ಏನು ಮಾಡೋದು ಕೂಡ ಇನ್ನೊಂದು ಬಂದಿರಲಿಲ್ಲ. ಹಾಗಾಗಿ ಈ ಬಂದರನ್ನು 1950 ನಂತರ ನಿರ್ಮಾಣ ಮಾಡಲಾಗಿದೆ. ಆ ಪಾಕಿಸ್ತಾನಿಯರಿಗೆ ಲಾಹೋರ್ ಬಂದರು ಎಷ್ಟು ಪ್ರಮುಖನೋ, ನಮಗೂ ಕೂಡ ಈ ಕಾಂಡ್ಲಾ ಬಂದರು ಕೂಡ ಭಾಳನೇ ಪ್ರಮುಖವಾದಂಥ ಬಂದರು. ಯಾಕೆ ಅಂತಂದರೆ ನಾವು ಮುಂದೆ ಯಾವುದೇ ಸಂದರ್ಭದಲ್ಲಿ ಆ ಅರೇಬಿಯನ್ ಕಂಟ್ರೀಸ್ ಏನಿದೆಯಲ್ಲ, ಆ ಕಂಟ್ರೀಸ್ ಜೊತೆಗೆ ಆಫ್ರಿಕನ್ ಕಂಟ್ರೀಸ್ ಜೊತೆಗೆ ನಾವು ವ್ಯವಹಾರ ಇಟ್ಕೊಳೋದಕ್ಕೆ ಇದು ಭಾಳ ಪ್ರಮುಖ ಬಂದರು. ಇಲ್ಲಿ ಮೂಲಕವೇ ನಮಗೆ ದೊಡ್ಡ ಪ್ರಮಾಣದಲ್ಲಿ ಇತರ ದೇಶಗಳಿಗೆ ಕನೆಕ್ಟಿವಿಟಿ ಮಾಡೋದಕ್ಕೋಸ್ಕರ ಇರುವಂಥ ಬಂದರು. ನೋಡಿ ಸ್ನೇಹಿತರೆ, ಹಾಗೆಯೇ ಇದು ಇಲ್ಲಿ ರಫ್ತು ಸಂಸ್ಕರಣಾ ಒಂದು ಬಂದರು ಕೂಡ ಆಗಿದೆ. ರಫ್ತಾದಂಥ ವಸ್ತುಗಳನ್ನು ಸಂಸ್ಕರಿಸಲಾಗುತ್ತೆ. ಇಲ್ಲಿ ಮಾಡ್ಬೋದಂಥ ಪ್ರಮುಖ ವಸ್ತುಗಳು, ಆಮದು ಮಾಡ್ಕೊಳ್ಳೋಂಥ ವಸ್ತುಗಳು ಪೆಟ್ರೋಲಿಯಂ, ಸ್ಟೀಲ್ ಮತ್ತು ಕಬ್ಬಿಣ, ಯಂತ್ರೋಪಕರಣಗಳು, ರಾಸಾಯನಿಕಗಳು, ಉಪ್ಪು, ಜವಳಿ ಮತ್ತು ಧಾನ್ಯಗಳನ್ನು, ತೈಲವನ್ನು, ಖಾದ್ಯ ತೈಲಗಳನ್ನು ಕೂಡ ಇಲ್ಲಿ ಆಮದು ಮಾಡಿಕೊಳ್ಳಲಾಗುತ್ತೆ. ನೋಡಿ ಸ್ನೇಹಿತರೆ, ಇದುವರೆಗೂ ಕೂಡ ನಾವು ಸಾಕಷ್ಟು ಬಂದರುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗಾಗಿ ಇನ್ನೊಂದು ಬಂದರು ಇದೆ, ನಾನು ಅದನ್ನು ಇತ್ತೀಚೆಗೆ ನಿರ್ಮಾಣವಾಗಿದೆ, ಪೋರ್ಟ್ ಬ್ಲೇರ್ ಅಂತ ಏನಿದೆ, ಪೋರ್ಟ್ ಬ್ಲೇರಲ್ಲಿ ಇದು ರಚಿತವಾಗಿದೆ. ಇದನ್ನು ಇಲ್ಲಿ ಮಾಹಿತಿ ಹೆಚ್ಚಿಲ್ಲ, ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ. ವಾಣಿಜ್ಯ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿದೆ. ಆಗ್ನೇಯ ನೌಕಾಪಡೆ ಏನಿದೆಯಲ್ಲ ಸ್ನೇಹಿತರೆ, ಅದು ಅಲ್ಲಿ ಸ್ಥಿತವಾಗಿದೆ. ಈ 2010 ಇದನ್ನು ಏನು ಮಾಡಿದರು, ಬಂದರಾಗಿ ಭಾರತ ಸರ್ಕಾರ ಘೋಷಣೆ ಮಾಡಿತು. ಹೀಗಾಗಿ ನೋಡಿ ಸ್ನೇಹಿತರೆ, ಇದುವರೆಗೂ ನಾವು ಸಾಕಷ್ಟು ಮಾಹಿತಿಯನ್ನು ತಿಳಿದ್ವಿ. ಈ ಪೋರ್ಟ್ ಬ್ಲೇರ್ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತೀನಿ. ಇದು 2010 ನೇಮಕವಾಗಿದೆ. ಕರ್ನಾಟಕದಲ್ಲೂ ಕೂಡ 11 ಬಂದರುಗಳಿವೆ. 11 ಬಂದರುಗಳಲ್ಲಿ ಭಾಳ ಪ್ರಮುಖವಾದ ಬಂದರು ಯಾವುದು, ನವಮಂಗಳೂರು ಬಂದರು ಅಂತ ನಾನು ಹೇಳ್ಬೋದು. ಇದು ಮಂಗಳೂರು ಬಂದರು ಬಗ್ಗೆ ನಾನು ನಿಮಗೆ ಏನಾದ್ರು ಹೇಳಬೇಕಪ್ಪ ಅಂತಂದರೆ, ಇದು 9 ದೊಡ್ಡ ಬಂದರು ಕೂಡ ಆಗಿದೆ. ಸ್ನೇಹಿತರೆ, ಇದುವರೆಗೂ ಕೂಡ ನಾವು ಬಂದರುಗಳ ಬಗ್ಗೆ ಮಾಹಿತಿಯನ್ನು ತಿಳಿದ್ವಿ. ಕಾಂಡ್ಲಾ ಬಂದರು, ಹಾಗೆಯೇ ಇತರ ಬಂದರುಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿದ್ವಿ. ಸ್ನೇಹಿತರೆ, ನೀವು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮುಂದೆ ನಾವು ರೈಲ್ವೆ ವಲಯಗಳು, ಅವುಗಳ ಹಂಚಿಕೆ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೇವೆ ಸ್ನೇಹಿತರೆ. ಹಾಗೆ ನಮ್ಮ ಚಾನಲಲ್ಲಿ ಸಾಕಷ್ಟು ವಿಷಯಗಳಿದೆ. ನಮ್ಮ ಚಾನಲನ್ನು ನೀವು ಒಮ್ಮೆ ಭೇಟಿ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನೀವು ಹಾಗೆ ನನ್ನ ನಂಬರ್ ಆದಂಥ 9900184822 ಕೂಡ ನೀವು ಏನು ಮಾಡ್ಬೋದು, ವಾಟ್ಸಪ್ ಮೂಲಕ ಕನೆಕ್ಟ್ ಮಾಡಿದ್ದೆ ಆದರೆ, ನೀವು ಮೆಸೇಜ್ ಹಾಕಿದ್ದೆ ಆದರೆ, ನಿಮ್ಮ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಆದರೆ, ನಿಮಗೆ ಸಿಗೋ ಬೇಕಾಗುವಂಥ PDF ನೋಟ್ಸ್ಗಳನ್ನು ಕೂಡ ಕಳಿಸಲಾಗುತ್ತೆ. ಎಲ್ಲರೂ ಕೂಡ ಫ್ರೀ ಸ್ನೇಹಿತರೆ. ಇದು ನಮ್ಮ ಸ್ನೇಹಿತರಿಗೋಸ್ಕರ, ನಮ್ಮ ಕರ್ನಾಟಕದ ಮಿತ್ರರಿಗೋಸ್ಕರ ನಾವು ಮಾಡ್ತಾರಂಥ ಒಂದು ಕೊಡುಗೆ ಆಗಿದೆ. ಎನಿವೇ,